ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಲಕ್ಷ್ಮಿ ಭಟ್ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿ ಅವರು ಇದ್ದಾರೆ ಶ್ರೀ ಕೃಷ್ಣ ಗುರುಜಿ ಅವರಿಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ಸ್ವಾದಿಷ್ಟಾನ ಚಕ್ರದ ಬಗ್ಗೆ ತಾವು ತಿಳಿಸ್ಕೊಡ್ತಾ ಇದ್ದ್ರಿ ದಯವಿಟ್ಟು ಅದರ ಬಗ್ಗೆ ಮುಂದುವರಿಸಿ ಗುರುಜಿ ಸ್ವಾದಿಷ್ಟಾನ ಚಕ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಮೂಲಭೂತವಾಗಿ ಒಂದು ವಿಚಾರವನ್ನು ತಿಳಿಸಿಕೊಟ್ಟಿತ್ತು ಚಕ್ರಗಳು ಅಂದರೆ ವೈಜ್ಞಾನಿಕವಾಗಿ ನಿರ್ನಾಳ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳ ಕೆಲಸ ಹಾರ್ಮೋನುಗಳ ಉತ್ಪಾದನೆಯನ್ನು ಮಾಡತಕ್ಕಂಥದ್ದು ಸರಿಯಾದ ಪ್ರಮಾಣದಲ್ಲಿ ಉತ್ಪಾದನೆಯಾಗುವಂತಹ ಹಾರ್ಮೋನುಗಳು ಆ ಚಕ್ರಗಳ ವ್ಯಾಪ್ತಿಯಲ್ಲಿ ಬರುವಂತಹ ಅಂಗಾಂಗಗಳ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಮತ್ತೊಂದು ವಿಧದಲ್ಲಿ ಅರ್ಥ ಮಾಡಿಕೊಳ್ಳೋದಾದರೆ ಚಕ್ರ ಅಂದ ತಕ್ಷಣ ನಮಗೆ ಒಂದು ವೃತ್ತಾಕಾರವಾಗಿರತಕ್ಕಂಥದ್ದು ನೆನಪಿಗೆ ಬರುತ್ತೆ ವೃತ್ತಾಕಾರ ಎಲ್ಲಿ ನೆನಪಿಗೆ ಬರುತ್ತೆ ಅಲ್ಲಿ ಒಂದು ಚಲನೆ ಇರುತ್ತೆ ಎಲ್ಲಿ ಚಲನೆ ಇರುತ್ತೆ ಅಲ್ಲಿ ಒಂದು ಘರ್ಷಣೆ ಇರುತ್ತೆ ಎಲ್ಲಿ ಒಂದು ಘರ್ಷಣೆ ಇರುತ್ತೆ ಅಲ್ಲಿ ಒಂದು ಶಕ್ತಿಯ ಉತ್ಪಾದನೆ ಆಗುತ್ತೆ ವಿಜ್ಞಾನ ಹೇಳದೇನು ಶಕ್ತಿಯನ್ನು ನಾವು ಸೃಷ್ಟಿ ಮಾಡೋದಕ್ಕೂ ಆಗಲ್ಲ ನಿಷ್ಕ್ರಿಯಗೊಳಿಸೋಕ್ಕೂ ಆಗಲ್ಲ ಆದರೆ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಬದಲಾವಣೆಯನ್ನು ಮಾಡಿಕೊಂಡು ಉಪಯೋಗಿಸಬಹುದು ಅಂತ ಅಂತಹ ಒಂದು ಶಕ್ತಿ ನಿರ್ನಾಳ ಗ್ರಂಥಿಯಲ್ಲಿ ಉತ್ಪತ್ತಿಯಾದಂತಹ ಸಂದರ್ಭದಲ್ಲಿ ಆ ಶಕ್ತಿ ಎಲ್ಲಿ ಉಪಯೋಗ ಆಗುತ್ತೆ ಸಂಬಂಧಪಟ್ಟ ಅಂಗಾಂಗಗಳು ಉಪಯೋಗಿಸ್ಕೊಳ್ಳುತ್ತೆ ಅಂತಹ ವಿಚಾರವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡು ಸ್ವಾದಿಷ್ಠಾನ ಚಕ್ರದ ಬಗ್ಗೆ ಮತ್ತೊಮ್ಮೆ ಬೆಳಕನ್ನು ಹರಿಸೋದಾದರೆ ಸ್ವಾದಿಷ್ಠಾನ ಚಕ್ರ ಪಂಚಭೂತಗಳಲ್ಲಿ ಜಲತತ್ವವನ್ನು ಪ್ರತಿನಿಧಿಸುತ್ತೆ ಶೇಕಡ 75% ಭಾಗ ಭೂಮಿಯಲ್ಲಿ ಹೇಗೆ ಜಲ ಆವೃತವಾಗಿದೆಯೋ ಹಾಗೆ ನಮ್ಮ ದೇಹದಲ್ಲೂ ಸಹ ಜಲತತ್ವದ ಶೇಕಡಾವಾರು ಭಾಗ ಹೆಚ್ಚಾಗಿದೆ ಹಾಗಾಗಿ ಇನ್ಫೆಕ್ಷನ್ಗಳು ತೊಂದರೆಗಳು ಬರತಕ್ಕಂತಹ ಸಾಧ್ಯತೆಯೂ ಸಹ ಜಲಕ್ಕೆ ಸಂಬಂಧಪಟ್ಟಿದ್ದೇ ಜಾಸ್ತಿ ಇರುತ್ತೆ ವಾಟರ್ ಇನ್ಫೆಕ್ಷನ್ಸ್ ಯೂರಿನರಿ ಇನ್ಫೆಕ್ಷನ್ಸ್ ಈ ಥರತಕ್ಕಂಥದ್ದು ಆಗದು ಅದರ ಮೂಲಕ ಜಲತತ್ವದಲ್ಲಿ ಆಗುವಂತಹ ವ್ಯತ್ಯಯ ಬೇರೆ ಪಂಚಮಹಾಭೂತಗಳ ತತ್ವಗಳಲ್ಲಿ ವ್ಯತ್ಯಾಸಗಳನ್ನು ಮಾಡಿ ನಾವು ಸಾಕಷ್ಟು ಬಾರಿ ಕಾಯಿಲೆಗೆ ತುತ್ತಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂದರೆ ಸ್ವಾದಿಷ್ಠಾನ ಚಕ್ರದ ಬಣ್ಣ ಯಾವುದು ಗುರುಜಿ ಸ್ವಾದಿಷ್ಠಾನ ಚಕ್ರ ಕಿತ್ತಳೆ ಬಣ್ಣ ಮೂಲಾಧಾರ ಚಕ್ರ ಕೆಂಪು ಬಣ್ಣ ಭೂಮಿ ತತ್ವ ಸ್ವಾದಿಷ್ಠಾನ ಚಕ್ರ ಕಿತ್ತಳೆ ಬಣ್ಣ ಜಲತತ್ವ ಈ ತತ್ವಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೀರನ್ನು ನೀವು ಔಷಧಿಯಾಗಿ ಪರಿವರ್ತನೆ ಮಾಡಿ ಉಪಯೋಗಿಸಬೇಕು ಅಂದರೆ ಈಗಾಗಲೇ ಹೇಳಿದ ಹಾಗೆ ಬಣ್ಣದಲ್ಲಿ ವ್ಯತ್ಯಾಸವನ್ನು ಮಾಡ್ತೀವಿ ಹೊರತು ಆ ಉಪಯೋಗಿಸುವಂತಹ ತಯಾರಿಸುವಂತಹ ವಿಧಾನ ಒಂದೇ ನೀರಿನ ಬಾಟಲನ್ನು ತಗೊಳ್ಳಿ ಅದಕ್ಕೆ ಕಿತ್ತಳೆ ಬಣ್ಣದ ಒಂದು ಪೇಪರನ್ನು ಸುತ್ತಿ ಅದನ್ನು ಬಿಸಿಲಿನಲ್ಲಿ ಇಡಿ ಸೂರ್ಯ ಹುಟ್ಟಿದ ನಂತರ 2-3 ಗಂಟೆಗಳ ಕಾಲ ಅಥವಾ ಸೂರ್ಯಾಸ್ತಕ್ಕೆ 2-3 ಗಂಟೆಗಳ ಮುಂಚೆ ಅದನ್ನು ಇಟ್ಟರೆ ಸೂರ್ಯನ ಬೆಳಕಿನಲ್ಲಿ ಇರುವಂತಹ ಶಕ್ತಿಯಲ್ಲಿ ಕಿತ್ತಳೆ ಬಣ್ಣದ ಶಕ್ತಿಯನ್ನು ಈ ನೀರಿಗೆ ವರ್ಗಾವಣೆ ಮಾಡಿಕೊಂಡು ಆ ನೀರು ಔಷಧಿಯಾಗಿ ಪರಿವರ್ತನೆ ಹೊಂದುತ್ತೆ ಸ್ವಾದಿಷ್ಠಾನ ಚಕ್ರ ಅಥವಾ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಏರುಪೇರುಗಳು ಏನಾಗಿರುತ್ತೆ ಅದಕ್ಕೆ ಆ ನ್ಯೂನ್ಯತೆಯನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಆಪ್ತ ಸಮಾಲೋಚನೆಯಲ್ಲಿ ತಿಳಿಸಿಕೊಟ್ಟಂತೆ ಅಥವಾ ಇನ್ಯಾವುದೇ ಪರಿಣಿತರು ವೈದ್ಯರು ನ್ಯಾಚುರೋಪತಿಗೆ ಸಂಬಂಧಪಟ್ಟ ವಿಚಾರಗಳನ್ನು ನೀವು ಎಲ್ಲಿ ಮಾತಾಡ್ತಿರ್ತೀರಾ ಅವರು ಹೇಳಿದಂತೆ ನೀವು ಔಷಧಿಯ ರೂಪದಲ್ಲಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಜಲತತ್ವದಲ್ಲಿ ಆಗಿರತಕ್ಕಂಥ ವ್ಯತ್ಯಾಸ ಸರಿಯೋಗಿ ನೀವು ಬೇಗ ಹುಷಾರಾಗ್ತೀರಾ ಅಂದರೆ ಈಗ ಮೂಲಾಧಾರ ಆಯಿತು ಸ್ವಾದಿಷ್ಠಾನ ಚಕ್ರ ಆಯಿತು ಈಗ ಮುಂದಿನದು ಯಾವ ಚಕ್ರ ಗುರುಜಿ ಮುಂದಿನದು ಇನ್ನೊಂದು ಸ್ವಲ್ಪ ಪ್ರಮೋಷನ್ ತಗೊಂಡು ಮೇಲಕ್ಕೆ ಬಂದರೆ ಎಲ್ಲರಿಗೂ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಅಂಗ ಹೊಟ್ಟೆ ಎಲ್ಲ ಮಾಡೋದು ಹೊಟ್ಟೆಗೋಸ್ಕರವಾಗಿ ಆ ಹೊಟ್ಟೆಯಿಂದಲೇ ಎಲ್ಲ ಆರೋಗ್ಯವೂ ಸಹ ಕೆಡತಕ್ಕಂಥದ್ದು ಮೂಲಭೂತವಾಗಿ ಹೊಟ್ಟೆಯಿಂದ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಹೊಕ್ಕಳಿಂದ ಮೇಲ್ಭಾಗ ಗುಂಡಿಗೆಯಿಂದ ಕೆಳಭಾಗ ಹೊಟ್ಟೆಯ ಮೇಲ್ಭಾಗದ
ಒಂದು ತತ್ವ ಅಗ್ನಿತತ್ವ ಪಂಚಮಹಾಭೂತಗಳಲ್ಲಿ ಅಗ್ನಿತತ್ವವನ್ನು ಹೊಂದಿರತಕ್ಕಂತಹ ಇದನ್ನು ನಾವು ಮಣಿಪುರಿ ಚಕ್ರ ಅಂತ ಹೇಳಿ ನಾವು ಗುರುತಿಸ್ತೇವೆ ಅಡ್ರಿನಲ್ ಗ್ಲ್ಯಾಂಡ್ ಈ ಅಡ್ರಿನಲ್ ಗ್ಲ್ಯಾಂಡಿನ ಶಕ್ತಿ ಎಷ್ಟು ಅದ್ಭುತವಾಗಿದೆ ಅಂದರೆ ನಾವು ಯಾವುದೇ ಆಹಾರವನ್ನು ಸೇವನೆ ಮಾಡಿದ್ರೂ ಅದು ತನ್ನನ್ನು ಒಂದು ಆಮ್ಲಗಳ ಉತ್ಪಾದನೆಯನ್ನು ಮಾಡಿ ತಿಂದಂಥ ಆಹಾರವನ್ನು ಜೀರ್ಣಿಸಿ ಶಕ್ತಿಯಾಗಿ ಪರಿವರ್ತನೆ ಹೊಂದಿ ಇಡೀ ದೇಹದ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುತ್ತೆ ಅಂದರೆ ಈ ಹಿಂದಿನ ಸಂಚಿಕೆಗಳಲ್ಲಿ ತಿಳಿಸಿದ ಹಾಗೆ ಆ ಅಗ್ನಿಯ ಉತ್ಪತ್ತಿ ಆಗದಕ್ಕೆ ಒಂದು ನಿರ್ದಿಷ್ಟವಾದ ಸಮಯವಿದೆ ಅದನ್ನು ಒಂದು ಜೈವಿಕ ಗಡಿಯಾರ ನಿಯಂತ್ರಣ ಮಾಡ್ತಾ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ ಆ ಸಂದರ್ಭಕ್ಕೆ ತಕ್ಕನಾಗಿ ನಾವು ಆಹಾರದ ಸೇವನೆಯನ್ನು ಮಾಡಬೇಕಾಗುತ್ತೆ ಆಹಾರದ ಸೇವನೆ ಆದಾಗ ಅಗ್ನಿಯಲ್ಲಿ ಬೆಂದು ಆ ಒಂದು ಶಕ್ತಿಗೆ ಪರಿವರ್ತನೆ ಆಗಿ ನಮಗೆ ದಕ್ಕುತ್ತೆ ಅಂದ್ರೆ ಮಣಿಪುರಿ ಚಕ್ರ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಇದೆ ಕಾಮನಬಿಲ್ಲಿನ ಬಣ್ಣಗಳ ಪ್ರಕಾರ ಈಗ ಕೆಂಪು ಆಯಿತು ಕಿತ್ತಳೆ ಆಯಿತು ಮಣಿಪುರಿ ಚಕ್ರ ಅಂದ್ರೆ ಹಳದಿನ ಗುರುಜಿ ಖಂಡಿತ ಹೌದು ಅಂದ್ರೆ ಹಳದಿ ಬಣ್ಣದ ಬಾಟಲ್ ಅಲ್ಲಿ ನೀರು ತುಂಬಿಸಿ ಅದನ್ನ ಬಿಸಿಲಿಗಿಟ್ಟು ಅದನ್ನ ಕುಡಿಯೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಅಂದ್ರೆ ಮೇಲ್ಮುಖವಾಗಿ ಹೊಟ್ಟೆನತ್ರ ಅಂದ್ಕೊಳ್ಳೋದಕ್ಕಿಂತ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿದ್ದು ಅಂದ್ಕೊಳ್ಳಿ ಜೀರ್ಣಾಂಗದ ಪ್ರಕ್ರಿಯೆಯಲ್ಲಿ ಆಗಿರತಕ್ಕಂತಹ ಯಾವುದೇ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಹಳದಿ ಬಾಟಲ್ನಿಂದ ತಯಾರು ಮಾಡಿದಂಥ ಔಷಧೀಯ ನೀರನ್ನು ಔಷಧಿಯ ರೂಪದಲ್ಲಿ ಆ ಒಂದು ಪ್ರಮಾಣದ ಏನೋ ಒಂದು ಅಳತೆ ಕೊಟ್ಟಿರ್ತೇವೆ ನೀವು ಅದಕ್ಕೆ ತಕ್ಕನಾಗಿ ನೀವು ಸೇವಿಸ್ತಾ ಬಂದರೆ ಜೀರ್ಣಾಂಗದ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಅಂದರೆ ಈಗ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರಿ ಚಕ್ರ ಮೂರು ಚಕ್ರ ಆಯಿತು ನಾಲ್ಕನೇದು ಗುರುಜಿ ನಾಲ್ಕನೇದು ಇನ್ನೊಂದು ಸ್ವಲ್ಪ ಮೇಲ್ಭಾಗಕ್ಕೆ ಬಂದರೆ ಹೃದಯದ ಭಾಗ ಅನಾಹತ ಚಕ್ರ ಅಂತ ಹೇಳಿ ಕರಿತೇವೆ ಅನಾಹತ ಚಕ್ರದಲ್ಲಿ ನಾವು ಜಾಗರೂಕರಾಗಿಲ್ಲದೇ ಇದ್ದರೆ ಅನಾಹುತಗಳಾಗುತ್ತೆ ಭೂಮಿ ತತ್ವವನ್ನು ನಾವು ನೋಡಿದ್ವಿ ಮೂಲಾಧಾರ ಚಕ್ರದಲ್ಲಿ ಜಲತತ್ವವನ್ನು ಸ್ವಾದಿಷ್ಠಾನ ಚಕ್ರದಲ್ಲಿ ನೋಡಿದ್ವಿ ಅಗ್ನಿತತ್ವವನ್ನು ಮಣಿಪುರಿ ಚಕ್ರದಲ್ಲಿ ನೋಡಿದ್ವಿ ಅನಾಹತ ಚಕ್ರ ಯಾವ ತತ್ವ ಇರಬಹುದು ಗೊತ್ತಿಲ್ಲ ಗುರುಜಿ ಶ್ವಾಸಕೋಶಗಳಿರುತ್ತೆ ವಾಯು 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 ತತ್ವವನ್ನು ಹೊಂದಿದೆ ಆ ವಾಯು ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತೆ ಅದಕ್ಕೆ ಒಂದು ಉದಾಹರಣೆಯಾಗಿ ನಾನು ಹೇಳೋದಾದರೆ ಹೊರಗಡೆ ಏನೆಲ್ಲ ವ್ಯತ್ಯಾಸಗಳಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ವ್ಯತ್ಯಾಸಗಳು ಒಳಗಡೆಯೂ ಆಗುತ್ತೆ ಹೊರಗಡೆ ಇರ್ತಕ್ಕಂತಹ ಶಕ್ತಿಯೂ ಪೂರ್ಣ ಒಳಗಡೆ ಇರತಕ್ಕಂಥದ್ದು ಪೂರ್ಣ ಗುರುಜಿ ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಗಲೇ ಹೇಳ್ತಾ ಇದ್ರಿ ಹೊರಗಡೆ ವ್ಯತ್ಯಾಸ ಆಗೋ ಥರ ಒಳಗಡೆನೂ ವ್ಯತ್ಯಾಸ ಆಗುತ್ತೆ ಅಂತ ಅದು ಯಾವ ರೀತಿ ಒಂದು ಉದಾಹರಣೆ ಸಹಿತ ತಿಳಿಸೋಕ್ಕಾಗತ್ತ ಗುರುಜಿ ಸರಿ ನೋಡಿ ನಾವು ಗಾಳಿಯ ವಿಚಾರವನ್ನು ಮಾತಾಡ್ತಾ ನಿಮಗೆ ಅದನ್ನು ಹೇಳ್ತಾ ಇದ್ದೆ ನಾನು ಅದನ್ನು ಒಂದು ಉದಾಹರಣೆ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋದಾದರೆ ಸಾಮಾನ್ಯವಾಗಿ ವಾತಾವರಣದಲ್ಲಿ ಎಲ್ಲಿ ಬಿಸಿ ಗಾಳಿ ಇರುತ್ತೆ ಆ ಬಿಸಿ ಜಾಸ್ತಿಯಾದಾಗ ಆ ಗಾಳಿ ತಂಪಾಗಿರುವ ದಿಕ್ಕಿಗೆ ಹರಿಯುತ್ತೆ ಆ ಹರಿಯುವಂತಹ ರಭಸ ಎಷ್ಟು ಬಿಸಿಯಾಗಿರುತ್ತೆ ಮತ್ತೊಂದು ಕಡೆ ಎಷ್ಟು ತಂಪಾಗಿರುತ್ತೆ ಅನ್ನೋದನ್ನು ಅವಲಂಬಿಸಿರುತ್ತೆ ಹೀಗೆ ಹೆಚ್ಚು ಬಿಸಿಯಾಗಿ ಹೆಚ್ಚು ತಂಪಾಗಿರುವ ಕಡೆಗೆ ಹರಿಯುವಂತಹ ರಭಸವಾಗಿ ಹರಿಯುವಂತಹ ಗಾಳಿಯನ್ನು ನಾವು ಬಿರುಗಾಳಿ ಅಂತ ಹೇಳಿ ಕರಿತೇವೆ ಹೌದಾ ಅದೇ ಥರ ದೇಹದ ಒಳಭಾಗದಲ್ಲೂ ಸಹ ನಮ್ಮ ಜೈವಿಕ ಗಡಿಯಾರ ಆ ಒಂದು ಗಾಳಿಯನ್ನು ತನ್ನದೇ ಆದಂತಹ ಶೈಲಿಯಲ್ಲಿ ನಿರ್ವಹಣೆ ಮಾಡ್ತಾ ಇರುತ್ತೆ ದೇಹದ ಯಾವ ಭಾಗದಲ್ಲಿ ಅತ್ಯಂತ ತಾಪಮಾನ ಜಾಸ್ತಿಯಾಗಿದೆ
ಎಲ್ಲಿ ಅತ್ಯಂತ ಕಡಿಮೆ ಇರಬೇಕು ಅನ್ನೋದನ್ನ ಆ ಜೈವಿಕ ಗಡಿಯಾರ ನಿರ್ಧರಿಸಿ ಆ ಭಾಗದಿಂದ ಮತ್ತೊಂದು ಭಾಗಕ್ಕೆ ವಾಯುವನ್ನ ಅವಶ್ಯಕತೆಗೆ ತಕ್ಕಂತೆ ವೇಗವನ್ನ ವರ್ಧನೆ ಮಾಡಿ ಕಳಿಸುತ್ತೆ ಹಾಗೆ ವೇಗವಾಗಿ ಚಲಿಸುವಂತ ವಾಯು ಏನಿದೆ ಎಷ್ಟೊಂದು ಸಂದರ್ಭದಲ್ಲಿ ನಮಗೆ ಸೀನಿ ರೂಪದಲ್ಲಿ ಬಂದು ನಾವು ಆಕ್ಷಿ ಅಂತ ಹೇಳಿ ಹೊರಗೆ ಹಾಕ್ತೇವೆ ಈ ಉದಾಹರಣೆಯನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು ಅತ್ಯಂತ ಅದ್ಭುತವಾದ ಆರೋಗ್ಯ ಅಡಗಿದೆ ಏನು ಅಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಇದ್ದಾಗಲೂ ನಮ್ಮ ಹೃದಯ ತನ್ನ ಕೆಲಸವನ್ನು ಶುರು ಮಾಡಿ ಹೃದಯದ ಬಡಿತ ಪ್ರಾರಂಭವಾಗಿರುತ್ತೆ ಎಲ್ಲಿಯ ತನಕ ನಮ್ಮ ಜೀವನದ ಕೊನೆಯ ತನಕ ಹೃದಯ ಬಡಿತನೇ ಇರುತ್ತೆ ಆದಾಗ್ಯೂ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಸೀನಿನ ಮೂಲಕ ನಾವು ಆ ಬೇಡವಾಗಿರತಕ್ಕಂತ ಗಾಳಿಯನ್ನು ಹೊರಹಾಕುವಂತ ಸಂದರ್ಭದಲ್ಲಿ ಅತ್ಯಂತ ಕ್ಷಣಿಕವಾಗಿ ಹೃದಯ ಸ್ತಂಭನವಾಗಿರುತ್ತೆ ಹೃದಯದ ಬಡಿತ ನಿಂತು ಆ ಬೇಡವಾಗಿರತಕ್ಕಂತ ಗಾಳಿಯನ್ನು ಈ ರೂಪದಲ್ಲಿ ಹೊರಗೆ ಹಾಕ್ತಾ ಇರುತ್ತೆ ಇದು ಸಹಜವಾಗಿ ಎಲ್ಲರ ಜೀವನದಲ್ಲಿ ಎಲ್ಲರ ದೇಹದಲ್ಲಿ ಆಗತಕ್ಕಂತ ಒಂದು ಪ್ರಕ್ರಿಯೆ ಆದರೆ ನಾವು ಈ ನಾಗರಿಕತೆಯನ್ನು ಹೆಚ್ಚು ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಮ್ಮ ಆರೋಗ್ಯವನ್ನು ಸಹ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಈ ಒಂದು ರೀತಿಯಲ್ಲಿ ಸೀನು ಬಂದಾಗ ಸಾಮಾನ್ಯವಾಗಿ ಏನು ಮಾಡ್ತೀವಿ ಒಂದು ಕರವಸ್ತ್ರವನ್ನು ಅಥವಾ ವೇಲನ್ನು ಮತ್ತೇನೋ ತಗೊಂಡು ನಾವು ಅದನ್ನು ಮೂಗಿಗೆ ಭದ್ರವಾಗಿ ಒತ್ತಿ ಹಿಡಿತೇವೆ ಬೇಡವಾಗಿರತಕ್ಕಂತಹ ಒತ್ತಡವನ್ನು ದೇಹ ಒಂದು ಕಡೆಯಿಂದ ಮತ್ತೊಂದು ರೂಪದಲ್ಲಿ ಹೊರಗೆ ಹಾಕ್ತಾ ಇದೆ ನಾವು ಹೊರಗೆ ಹೋಗಿ ನಮ್ಮ ದೇಹಕ್ಕೆ ಅನುಕೂಲವಾಗುವಂತಹ ಗಾಳಿಯನ್ನು ಒತ್ತಡವನ್ನು ನಾವೇ ಹಾಕಿ ಒಳಮುಖಕ್ಕೆ ವಾಪಸ್ಸು ಒತ್ತಡ ಕೊಡ್ತಾ ಇದ್ದೀವಿ ಈ ಮಧ್ಯದಲ್ಲಿ ಇರತಕ್ಕಂಥ ಹೃದಯಕ್ಕೆ ಹೃದಯ ಕ್ಷಣಕಾಲ ತನ್ನ ಕೆಲಸವನ್ನು ನಿಲ್ಲಿಸಿ ಹೊರಗೆ ಹಾಕಿದಂತಹ ಗಾಳಿಯನ್ನು ನೀವು ವಾಪಸ್ ಒಳಕ್ಕೆ ತಳ್ತಾ ಇದ್ರೆ ಅದಕ್ಕೆ ಒತ್ತಡ ಜಾಸ್ತಿ ಆಗುತ್ತಾ ಇಲ್ವ ಜಾಸ್ತಿ ಆಗುತ್ತೆ ಮತ್ತೆ ಸ್ವಾಭಾವಿಕವಾಗಿ ನಾವು ಹೇಗೆ ಪ್ರಕೃತಿಯಲ್ಲಿ ವ್ಯತ್ಯಾಸಗಳಾಗುತ್ತೋ ಅಂತಹ ವ್ಯತ್ಯಾಸಗಳು ಆಂತರಿಕವಾಗೂ ಆಗ್ತಾ ಇರುತ್ತೆ ಅದನ್ನು ನಾವು ಸ್ವಾಭಾವಿಕವಾಗಿ ತಗೋಬೇಕೇ ವಿನಃ ನಮ್ಮ ಕೈಯಿಂದನೇ ನಾವೇ ಹೃದಯಕ್ಕೆ ಒತ್ತಡವನ್ನು ಹಾಕ್ತಾ ಬಂದರೆ ಅದರ ಸಾಮರ್ಥ್ಯ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ನೂರಾರು ಮಾತ್ರೆಗಳನ್ನು ತಗೊಳ್ತೀವಿ ಔಷಧೋಪಚಾರಗಳನ್ನು ಮಾಡ್ತೀವಿ ಹೃದಯ ತಜ್ಞರ ಹತ್ರ ತಪಾಸಣೆ ಮಾಡ್ಕೊತೀವಿ ಸಣ್ಣ ಪುಟ್ಟ ವಿಚಾರಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ತಾ ನಮ್ಮ ಆರೋಗ್ಯನೇ ನಾವು ಹಾಳು ಮಾಡ್ಕೊಳ್ಳೋದು ತಪ್ಪು ಅಂದರೆ ಹೃದಯಕ್ಕೆ ಅನಾಹತ ಚಕ್ರ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅನಾಹತ ಚಕ್ರ ಪಂಚಮಹಾಭೂತಗಳಲ್ಲಿ ಅದರ ತತ್ವ ಗಾಳಿ ಗಾಳಿ ಪ್ರಾಣವಾಯು ಒಳಗಡೆ ಏನು ವ್ಯತ್ಯಾಸಗಳನ್ನು ಮಾಡಿದರೂ ಸಹ ಆ ಒಂದು ವ್ಯತ್ಯಾಸ ಹೃದಯಕ್ಕೆ ಶ್ವಾಸಕೋಶಗಳಿಗೆ ಖಂಡಿತ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಹೃದಯ ಯಾವಾಗಲೂ ಪ್ರಾಕೃತಿಕವಾಗಿರಬೇಕು ಅಂದರೆ ಹಸಿರಾಗಿರಬೇಕು ಅಂದರೆ ಹೃದಯದ ಬಣ್ಣ ಹಸಿರು ಹೃದಯ ಹಸಿರಾಗಿರಬೇಕಂದ್ರೆ ಪ್ರಕೃತಿ ಹಸಿರಾಗಿರಬೇಕು ಪ್ರಕೃತಿಯನ್ನು ನಾಶ ಮಾಡಿ ಗಿಡ ಮರಗಳನ್ನು ನಾಶ ಮಾಡಿ ನಾವು ಹೃದಯ ವೈಶಾಲ್ಯತೆಯನ್ನು ಮೆರಿತಾ ಇದ್ದರೆ ಹೊರಗಡೆ ಇರತಕ್ಕಂತಹ ಋಣಾತ್ಮಕತೆಯೇ ಒಳಗೂ ಬರೋದು ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಬಣ್ಣ ಹಸಿರಾಗಿರೋದ್ರಿಂದ ನೀವು ಹಸಿರನ್ನು ಹೆಚ್ಚು ಹೆಚ್ಚು ಸವಿಯುತ್ತಾ ಬಂದರೆ ಮಾನಸಿಕವಾಗಿ ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆಗಳಿಂದ ನೀವು ಮುಕ್ತರಾಗೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಈ ಹೈಡ್ರೋಥೆರಪಿಯಲ್ಲಿ ಹಸಿರು ಬಣ್ಣದ ಗಾಜಿನ ಬಾಟಲಿಗೆ ನೀರನ್ನು ತುಂಬಿಸಿ ಬಿಸಿಲಿನಲ್ಲಿ ಇಟ್ಟು ಆ ಒಂದು ಶಕ್ತಿ ನೀರಿಗೆ ವರ್ಗಾವಣೆವಾಗುವಂತೆ ಮಾಡಿ ಅದನ್ನು ನೀವು ಹೇಳಿದಂತಹ ಪ್ರಮಾಣದಲ್ಲಿ ಸೇವನೆ ಮಾಡುತ್ತಾ ಬಂದರೆ ಹೃದಯಕ್ಕೆ ಶ್ವಾಸಕೋಶಕ್ಕೆ ಅತ್ಯಂತ ಹೆಚ್ಚಿನ ಶಕ್ತಿ ಸಿಕ್ಕುತ್ತೆ ಅನಾಹತ ಚಕ್ರ ಆಯಿತು ಮುಂದಿನ ಚಕ್ರ ಯಾವುದು ಗುರುಜಿ ಮುಂದಿನ ಚಕ್ರ ಇನ್ನೊಂದು ಸ್ವಲ್ಪ ಮೇಲ್ಭಾಗಕ್ಕೆ ಬಂದರೆ ವಿಶುದ್ಧಿ ಚಕ್ರ ವಿಷವನ್ನೇ ಶುದ್ಧೀಕರಣ ಮಾಡುವಂತಹ ಅದ್ಭುತ ಶಕ್ತಿಯನ್ನು ಹೊಂದಿರುವಂತಹ ಚಕ್ರ ವಿಶುದ್ಧಿ ಚಕ್ರ ಅಂತ ಹೇಳಿ ಕರಿತೇವೆ ವೈಜ್ಞಾನಿಕವಾಗಿ ಥೈರಾಯ್ಡ್ ಗ್ರಂಥಿ ಇವಾಗ ಡಯಾಬಿಟಿಕ್ಕು ಬಿ ಪಿ ಇದಾದ ನಂತರ ಮುಂದಿನ ತಪಾಸಣೆಯ ಹಂತವೇ ಥೈರಾಯ್ಡ್ ಸಮಸ್ಯೆ ಥೈರಾಯ್ಡ್ ಸಮಸ್ಯೆಗೆ ಹಲವಾರು ಕಾರಣಗಳಿರುತ್ತೆ ಸಾಮಾನ್ಯವಾಗಿ ಅಂದ್ಕೊಳ್ತಕ್ಕಂಥದ್ದು ಏನು ಅಂದರೆ ಥೈರಾಯ್ಡ್ ಸಮಸ್ಯೆ ಬಂತು ಅಂದರೆ ಗಂಟಲಿಗೆ ಸಂಬಂಧಪಟ್ಟ ತೊಂದರೆ ಇದೆ
ಅಥವಾ ಧ್ವನಿಪೆಟ್ಟಿಗೆಯಲ್ಲಿ ಯಾವುದರ ಒಂದು ವ್ಯತ್ಯಾಸ ಆಗಿರೋದ್ರಿಂದ ಥೈರಾಯ್ಡ್ ಸಮಸ್ಯೆ ಬಂದಿದೆ ಅಂತ. ಅದು ಹಾಗಲ್ಲ. ಸರಳವಾಗಿ ಅರ್ಥ ಮಾಡಿಕೊಳ್ಳೋದಾದರೆ ಇಡೀ ದೇಹವನ್ನು ನೋಡಿ ರುಂಡ ಮುಂಡ ಕೈಕಾಲು ಅಂತ ಮೂರು ಭಾಗಗಳನ್ನು ನಾವು ಮಾಡ್ಕೋಬಹುದು. ಅಂದರೆ ರುಂಡದಿಂದ ಮುಂಡಕ್ಕೆ ಯಾವುದೇ ರೀತಿಯ ಸಂವೇದನೆ ಶಕ್ತಿಯ ಹರಿವು ಆಗಬೇಕಾದರೂ ಕುತ್ತಿಗೆ ಮೂಲಕವೇ ಹರಿಬೇಕು. ಹಾಗೆಯೇ ಯಾವುದೇ ತರದ ವ್ಯತ್ಯಾಸಗಳು ಕೈಕಾಲುಗಳು ಮತ್ತು ದೇಹದಿಂದ ಆದರೂ ಅದು ನಮ್ಮ ಮೆದುಳನ್ನು ತಲುಪಬೇಕಾದರೆ ಕುತ್ತಿಗೆ ಮೂಲಕವೇ ಹರಿಬೇಕು. ಅಂದರೆ ಈ ಕುತ್ತಿಗೆಯ ಭಾಗ ಥೈರಾಯ್ಡ್ ಗ್ರಂಥಿ ಒಂದು ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ ರುಂಡಕ್ಕೂ ಮುಂಡ ಕೈಕಾಲುಗಳಿಗೂ. ಹಾಗಾಗಿ ಥೈರಾಯ್ಡ್ ಗ್ರಂಥಿಗೆ ಎಲ್ಲ ಚಕ್ರಗಳಿಗೆ ಒಂದು ಸೇತುವೆ ಆಗಿರೋದ್ರಿಂದ ಹೆಚ್ಚಿನ ಪ್ರಾಧಾನ್ಯತೆ ಇದೆ. ವಿಶುದ್ಧಿ ಚಕ್ರ ಅನ್ನೋ ಹೆಸರೇ ಆಕರ್ಷಣೀಯವಾಗಿದೆ ಗುರುಜಿ. ಅದರ ಬಗ್ಗೆ ಇನ್ನಷ್ಟು ವಿವರವನ್ನು ಬ್ರೇಕ್ನ ನಂತರ ತಿಳಿಸ್ಕೊಡಿ ಗುರುಜಿ. ಈಗ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನೀವು ವಿಶುದ್ಧಿ ಚಕ್ರ ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಿ. ಈಗ ಥೈರಾಯ್ಡ್ ಸಮಸ್ಯೆ ಭಾಳ ಆಗಿದೆ. ಯಾರನ್ನು ಕೇಳಿದ್ರೂ ಥೈರಾಯ್ಡ್ ಪ್ರಾಬ್ಲಮ್ಮು ಮಾತ್ರೆ ತಿಂತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಥೈರಾಯ್ಡ್ ಸಮಸ್ಯೆಗೆ ಏನು ಕಾರಣ ಗುರುಜಿ? ನೋಡಿ, ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಈಗಾಗಲೇ ನಿಮ್ಗೆ ಹೇಳಿದಾಗೆ ರುಂಡದಿಂದ ಮುಂಡಕ್ಕೆ ಶಕ್ತಿಯ ಹರಿವು ಆಗಬೇಕಾದರೆ ಥೈರಾಯ್ಡ್ ಗ್ರಂಥಿ ಮೂಲಕನೇ ಹೋಗಬೇಕು. ಅದೇ ಥರ ಮುಂಡದಿಂದ ರುಂಡಕ್ಕೆ ಯಾವುದೇ ಒಂದು ಸಿಗ್ನಲ್ ಬರಬೇಕಾದರೆ, ಶಕ್ತಿ ಬರಬೇಕಾದರೆ ಥೈರಾಯ್ಡ್ ಗ್ಲ್ಯಾಂಡ್ ಮೂಲಕನೇ ಬರಬೇಕು ಒಂದೇ. ಅಂದರೆ ಶಕ್ತಿಯ ಹರಿವು ಯಾವ ಯಾವ ರೂಪದಲ್ಲಾಗುತ್ತೆ? ನೋಟದ ಮೂಲಕ ಆಗುತ್ತೆ, ಶ್ರವಣದ ಮೂಲಕ ಆಗುತ್ತೆ, ಸ್ಪರ್ಶದ ಮೂಲಕ ಆಗುತ್ತೆ, ಆಲೋಚನೆಯ ಮೂಲಕವೂ ಆಗುತ್ತೆ. ಈ ಎಲ್ಲದರ ಮೂಲಕ ಆದಂಥದ್ದು ಆಮೇಲೆ ನಾವು ಬಾಯಿಯ ಮೂಲಕ ಉಸಿರಾಟದ ಮೂಲಕ ಆಗುತ್ತೆ. ಬಾಯಿಯ ಮೂಲಕ ಘನ ಆಹಾರ ದ್ರವ ಆಹಾರ ಸೇವನೆಯನ್ನು ಮಾಡ್ತಾ ಇರ್ತೇವೆ. ಇಷ್ಟೆಲ್ಲದು ಹೋಗಬೇಕಾದ್ರೆ ವಿಶುದ್ಧಿ ಚಕ್ರವನ್ನು ದಾಟಿ ಹೋಗಬೇಕು. ಹಾಗಾಗಿ ವಿಶುದ್ಧಿ ಚಕ್ರವನ್ನು ಫಸ್ಟ್ ಫಿಲ್ಟರ್ ಆಫ್ ಅವರ್ ಬಾಡಿ ಅಂತ ಹೇಳಿ ಕರಿತೇವೆ. ಅಂದರೆ ಯಾವುದೇ ಒಂದು ಹರಿವು ಇದರ ಮೂಲಕ ಆಗಬೇಕಾದ್ರೆ ಅದನ್ನು ಶುದ್ಧೀಕರಣ ಮಾಡುವಂತಹ ಕೆಲಸ ವಿಶುದ್ಧಿ ಚಕ್ರ ಮಾಡುತ್ತೆ. ಶುದ್ಧೀಕರಣದಲ್ಲಿ ಆ ವಿಶುದ್ಧಿ ಚಕ್ರದ ವ್ಯಾಪ್ತಿಗೆ ಇದು ನನಗೆ ಬೇಡವಾಗಿರ್ತಕ್ಕಂಥದ್ದು ಅನಿಸಿದ್ರೆ ಅದನ್ನು ಅಲ್ಲೇ ಅದು ವಾಪಸ್ ಕಳಿಸುತ್ತೆ. ಅದು ಬೆವರಿನ ರೂಪದಲ್ಲಿ ಬರುತ್ತೆ, ಕಿವಿಯಲ್ಲಿ ವ್ಯಾಕ್ಸಿನ ರೂಪದಲ್ಲಿ ಬರುತ್ತೆ, ಮೂಗಲ್ಲಿ ಸಿಂಬಳದ ಮೂಲಕದಲ್ಲಿ ಬರುತ್ತೆ, ಸೀನಿನ ಮೂಲಕ ನಮಗೆ ಎಷ್ಟೊಂದು ಸರಿ ಘನ ಆಹಾರವನ್ನು ನಾವು ಹೊರಗೆ ಹಾಕ್ತೇವೆ. ಆಲೋಚನೆಯಿಂದ ನಾವು ಸಡನ್ನಾಗಿ ನೆತ್ತಿಗೇರಿದ್ರೆ ಅಲ್ಲಿ ನಮಗೆ ತೊಂದರೆಗಳಾಗುತ್ತೆ. ಯಾವುದೋ ಒಂದು ರೂಪದಲ್ಲಿ ಅದನ್ನು ಹೊರಗೆ ಹಾಕುತ್ತೆ. ಆದಾಗ್ಯೂ ಅದು ಒಪ್ಪಿಕೊಳ್ಳುತ್ತು ಅಂದರೆ ಅಲ್ಲಿಂದ ಮುಂದಕ್ಕೆ ಅದು ಜೀರ್ಣ ಆಗಬೇಕು ಅಂತ ಸೂಚನೆಗಳನ್ನು ಕೊಟ್ಟು ಒಳಗೆ ಬಿಟ್ಟಾಗಿ ಒಂದು ಕ್ವಾಲಿಟಿ ಕಂಟ್ರೋಲ್ ಚೆಕ್ ಆಗುತ್ತೆ. ಹಾಗಾಗಿ ಅದನ್ನು ಫಸ್ಟ್ ಫಿಲ್ಟರ್ ಆಫ್ ಅವರ್ ಬಾಡಿ ಅಂತೀವಿ. ಹಾಗೆಯೇ ಕೊನೆಯ ಫಿಲ್ಟರು ಕಿಡ್ನಿ. ಕಿಡ್ನಿ ಫಿಲ್ಟರ್ ಮಾಡಿ ಬಿಟ್ಟ ನಂತರ ಯಾವುದು ಬೇಕು ಅದನ್ನು ವಾಪಸ್ ತಗೊಳ್ಳುತ್ತೆ, ಬೇಡದೇ ಇರತಕ್ಕಂಥ ತ್ಯಾಜ್ಯವನ್ನು ಹೊರಗೆ ಹಾಕುತ್ತೆ. ಹಾಗಾಗಿ ಕಿಡ್ನಿಯನ್ನು ಕೊನೆಯ ಫಿಲ್ಟರ್, ವಿಶುದ್ಧಿ ಚಕ್ರ ಥೈರಾಯ್ಡ್ ಗ್ಲ್ಯಾಂಡನ್ನು ಪ್ರಥಮ ಫಿಲ್ಟರ್ ಅಂತೇಳಿ ಕರಿತೇವೆ. ಒಂದು ಎರಡನೇ ವಿಚಾರ, ನೀವು ಕೇಳಿದ್ದಕ್ಕೆ ಇದು ಹೇಗೆ ಹೊಂದಾಣಿಕೆ ಹೋಲಿಕೆಗಳಿದೆ ಅಂದರೆ, ಇದು ಸೇತುವೆ ರೂಪದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡೋದ್ರಿಂದ ವಿಶುದ್ಧಿ ಚಕ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು, ಈ ಗಂಟಲಿಗೆ ಸಂಬಂಧಪಟ್ಟಿದ್ದು ಧ್ವನಿ ಪೆಟ್ಟಿಗೆಗೆ ಸಂಬಂಧಪಟ್ಟಿದ ವ್ಯತ್ಯಾಸಗಳಿಂದ ಮಾತ್ರ ಅಲ್ಲ, ಬೇರೆ ಯಾವುದೇ ಅಂಗಾಂಗಗಳಿಗೆ ಸಂಬಂಧಪಟ್ಟ ವ್ಯತ್ಯಾಸಗಳು ಆಗಿದ್ದರೂ ವಿಶುದ್ಧಿ ಚಕ್ರದ ಮೂಲಕ ಹಾದು ಹೋಗೋದರಿಂದ ಬೇರೆ ಅಂಗಗಳಿಗೆ ಆದ ತೊಂದರೆಯೂ ಸಹ ವಿಶುದ್ಧಿ ಚಕ್ರದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಹಾಗಾಗಿ ಥೈರಾಯ್ಡ್ ಟೆಸ್ಟನ್ನು ಹಲವಾರು ಕಾರಣಗಳಿಂದ ಮಾಡ್ತಾರೆ, ಗಂಟಲಿಗೆ ಸಂಬಂಧಪಟ್ಟಿದ್ದಕ್ಕೆ ಮಾತ್ರವೇ ಅಲ್ಲ. ಅಂದರೆ ಥೈರಾಯ್ಡ್ ಸಮಸ್ಯೆ ಬರೀ ಗಂಟಲದ್ದಲ್ಲ, ಬೇರೆ ಬೇರೆ ಸಮಸ್ಯೆಗಳು
ನಮ್ಮಲ್ಲಿ ಇರೋದ್ರಿಂದ ಅದು ಥೈರಾಯ್ಡ್ ಸಮಸ್ಯೆ ರೂಪದಲ್ಲಿ ತೋರಿಸುತ್ತೆ ಆಗಿರಬಹುದು ಆಗಿರಲೇಬೇಕು ಅಂತಿಲ್ಲ ಆದರೆ ಆ ಒಂದು ಸಮಸ್ಯೆ ವಿಶುದ್ಧಿ ಚಕ್ರದಲ್ಲೂ ಕಾಣಿಸಿಕೊಂಡಿರುತ್ತೆ ಅದು ಸೇತುವೆಯಾಗಿ ಕಾರ್ಯನಿರ್ವಹಣೆ ಮಾಡೋದ್ರಿಂದ ಹಾಗಾಗಿ ಬೇರೆ ಸಮಸ್ಯೆಗೆ ಸಂಬಂಧಪಟ್ಟಿದ್ರೂ ನಾವು ಥೈರಾಯ್ಡ್ ನಲ್ಲಿ ಅದನ್ನ ಪತ್ತೆ ಮಾಡಬಹುದು ಈಗ ಥೈರಾಯ್ಡ್ ಸಮಸ್ಯೆಗೂ ಬಿಪಿ ಇದರ ತರನೇ ಲೈಫ್ ಲಾಂಗ್ ಮಾತ್ರೆ ತಗೊಳ್ಳಬೇಕು ಅಂತ ಹೇಳ್ತಾರೆ ಸೋ ಥೈರಾಯ್ಡ್ ಸಮಸ್ಯೆಗೆ ಮಾತ್ರೆ ಇಲ್ಲದೆ ಪರಿಹಾರ ಏನು ಗುರುಜಿ ಮಾತ್ರೆ ಇಲ್ಲದೆ ಥೈರಾಯ್ಡ್ ಗೆ ಸಾಕಷ್ಟು ಪರಿಹಾರಗಳಿದೆ ಸಾಕಷ್ಟು ರೀತಿಯ ಯೋಗಾಭ್ಯಾಸಗಳನ್ನು ಮಾಡಬಹುದು ಸಾಕಷ್ಟು ರೀತಿಯ ಪ್ರಾಣಾಯಾಮಗಳಿದೆ ಸಾಕಷ್ಟು ರೀತಿಯ ಧ್ಯಾನಗಳಿದೆ ಅದನ್ನ ಹೊರತುಪಡಿಸಿ ನಾವು ಈಗ ಮಾತಾಡ್ತಾ ಇರತಕ್ಕಂತದ್ದು ಹೈಡ್ರೋಥೆರಪಿ ಜಲಚಿಕಿತ್ಸೆ ಇದರಲ್ಲಿ ಯಾವ ಒಂದು ಪರಿಹಾರ ಇದೆ ಅನ್ನೋದನ್ನು ನಾವು ತಕ್ಕ ಮಟ್ಟಿಗೆ ತಿಳ್ಕೊಳ್ಳೋದಾದರೆ ಈ ಪಂಚಭೂತ ತತ್ವಗಳಲ್ಲಿ ಥೈರಾಯ್ಡಿಗೆ ಸಂಬಂಧಪಟ್ಟಿದ್ದು ಯಾವ ತತ್ವ ವಾಯು ಆಯಿತು ಆಕಾಶನ ಗುರುಜಿ ಆಕಾಶ ಯಾಕೆ ಆಕಾಶ ಭೂಮಿ ಮೂಲಾಧಾರ ಜಲ ತತ್ವ ಸ್ವಾದಿಷ್ಠಾನ ಅಗ್ನಿ ತತ್ವ ಮಣಿಪುರಿ ಚಕ್ರ ಅನಾಹತ ಚಕ್ರಕ್ಕೆ ವಾಯು ಉಳುಕೊಂಡಿರದೆ ಒಂದು ಆಕಾಶ ತತ್ವ ಆಕಾಶ ಅಂತಕಂತದ್ದೇ ಒಂದು ಅದ್ಭುತವಾದ ಪರಿಕಲ್ಪನೆ ಏನಕ್ಕೆಂದ್ರೆ ಅದಕ್ಕೆ ಯಾವುದೇ ಒಂದು ಎಕ್ಸಿಸ್ಟೆನ್ಸ್ ಇಲ್ಲ ಎಲ್ಲ ಗ್ರಹಗಳು ಇಡಿ ಬ್ರಹ್ಮಾಂಡದ ಒಂದು ಜೋಡಣೆ ಒಂದೊಂದು ಪರಸ್ಪರ ಆಕರ್ಷಣೆಯಲ್ಲಿ ಯಾವ ಒಂದು ಖಾಲಿ ಜಾಗದಲ್ಲಿ ಎಲ್ಲದೂ ತೇಲ್ತಾ ಇದೆ ಅಂತ ಒಂದು ವಿಶಾಲವಾದ ನಮ್ಮ ಎಲ್ಲಿಗೆ ಸಿಲುಕದಂತ ಜಾಗ ಏನಿದೆ ಅದು ಆಕಾಶ ಹಾಗಾಗಿ ಆಕಾಶ ತತ್ವ ನಮ್ಮ ದೇಹದಲ್ಲಿ ಎಲ್ಲಿದೆ ಅನ್ನೋದನ್ನು ತಿಳ್ಕೊಳ್ಳೋದಾದರೆ ಖಾಲಿ ಜಾಗ ಆಕಾಶ ಅಂದ ತಕ್ಷಣ ನಮಗೆ ಖಾಲಿ ಜಾಗ ಎಲ್ಲೆಲ್ಲಿದೆ ಯಾವ ಯಾವ ಟ್ಯೂಬಿಂಗ್ಸ್ ಕೊಳವೆಗಳಿದೆ ಎಲ್ಲದೂ ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ ಮೂಗು ಬಾಯಿ ಅನ್ನನಾಳದಿಂದ ಹಿಡಿದು ಎಲ್ಲ ಕರುಳುಗಳಿಂದ ಹಿಡಿದು ಗುದದ್ವಾರದ ತನಕ ಬರತಕ್ಕಂಥ ಎಲ್ಲ ಕೊಳವೆಗಳು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ ಅಂದರೆ ಇವಾಗ ನೀವು ಕೇಳಿದ ಪ್ರಶ್ನೆಗೆ ಇದನ್ನು ಒಂದು ಜೋಡಣೆ ಮಾಡೋದಾದರೆ ಉದಾಹರಣೆಗೆ ಕರುಳಿಗೆ ಸಂಬಂಧಪಟ್ಟ ಸಮಸ್ಯೆ ಯಾವುದೋ ಒಂದು ರೋಗಿಗೆ ಇದೆ ಅಂದರೆ ಆ ಸಮಸ್ಯೆಗೆ ಪೂರಕವಾಗಿರುವಂತಹ ವ್ಯತ್ಯಾಸ ಥೈರಾಯ್ಡ್ ಗ್ರಂಥಿಯಲ್ಲೂ ಆಗಿರಬಹುದು ಯಾಕೆ ಅಂದರೆ ಇದು ಆಕಾಶ ತತ್ವ ಆಗಿರೋದ್ರಿಂದ ಕರುಳು ಆಕಾಶ ತತ್ವವನ್ನು ಪ್ರತಿನಿಧಿಸೋದ್ರಿಂದ ಅಲ್ಲಿ ಆಗಿರತಕ್ಕಂತಹ ಆರೋಗ್ಯದ ವ್ಯತ್ಯಾಸ ಥೈರಾಯ್ಡ್ ಗ್ರಂಥಿಯ ಮೇಲೆ ಪರಿಣಾಮ ಬೀರಿರಬಹುದು ಬೀರೇ ಬೀರುತ್ತೆ ಅಂತಲ್ಲ ಸಾಧ್ಯತೆಗಳಿದೆ ಅನ್ನನಾಳಕ್ಕೆ ಸಂಬಂಧಪಟ್ಟಿದ್ದು ಇದೆ ಮೂಗಿಗೆ ಸಂಬಂಧಪಟ್ಟಿದ್ದು ಇದೆ ಹಾಗೆ ಥೈರಾಯ್ಡ್ ಗ್ರಂಥಿಯ ತಪಾಸಣೆ ಹಲವಾರು ರೋಗಗಳಿಗೆ ನಾವು ಮೂಲವನ್ನು ಹುಡುಕೋದಕ್ಕೆ ನಾವು ಆ ಒಂದು ತಪಾಸಣೆಗೆ ಒಳಗಾಗಬೇಕಾಗತ್ತೆ ಅಂದರೆ ಇವಾಗ ಅದಕ್ಕೆ ಹೈಡ್ರೋಥೆರಪಿಯಲ್ಲಿ ಯಾವ ಬಣ್ಣ ಬರುತ್ತೆ ಗುರುಜಿ ಆಕಾಶ ಯಾವ ಬಣ್ಣ ನೀಲಿ ನೀಲಿ ಬಣ್ಣ ನೀಲಿ ಬಣ್ಣದ ಬಾಟಲನ್ನು ನೀವು ತೆಗೆದುಕೊಂಡು ಅದಕ್ಕೆ ನೀರನ್ನು ತುಂಬಿಸಿ ಸೂರ್ಯೋದಯದ 2 ಗಂಟೆಗಳು ಅಥವಾ ಸೂರ್ಯಾಸ್ತಕ್ಕೆ 2-3 ಗಂಟೆಗಳ ಮುಂಚೆ ಆ ಒಂದು ಶಕ್ತಿಯ ಹರಿವು ನೀಲಿ ಬಣ್ಣದ ಶಕ್ತಿ ನೀರಿಗೆ ವರ್ಗಾವಣೆ ಮಾಡುವಂತೆ ಮಾಡಿ ಆ ನೀರನ್ನು ನಾವು ಯಾವ ಒಂದು ಪ್ರಮಾಣದಲ್ಲಿ ಹೇಳಿರ್ತೀವಿ ಆ ಪ್ರಮಾಣದಲ್ಲಿ ತಗೊಳ್ತಾ ಬಂದರೆ ವಿಶುದ್ಧಿ ಚಕ್ರದ ಸಮಸ್ಯೆಯಿಂದ ಮುಕ್ತರಾಗೋದಕ್ಕೆ ಸಾಧ್ಯತೆ ಇದೆ ಇದು ಹೈಡ್ರೋಥೆರಪಿಯಲ್ಲಿ ಈಗಾಗಲೇ ಹೇಳಿದ ಹಾಗೆ ಬೇಕಾದಷ್ಟು ವ್ಯಾಯಾಮಗಳು ಯೋಗಾಸನಗಳಿದೆ ಪ್ರಾಣಾಯಾಮಗಳಿದೆ ಧ್ಯಾನಗಳಿದೆ ಅದೆಲ್ಲದನ್ನು ಸಹ ನಾವು ಪೂರ್ವಕವಾಗಿ ಮಾಡ್ತಾ ಬಂದರೆ ಥೈರಾಯ್ಡ್ ಸಮಸ್ಯೆಗೆ ಸಂಬಂಧಪಟ್ಟ ಯಾವುದೇ ನೀವು ಔಷಧೋಪಚಾರಗಳನ್ನು ಮಾಡ್ಕೊಳ್ತಾ ಇರ್ತೀರ ಅದನ್ನು ಕ್ರಮೇಣ ಕಡಿಮೆ ಮಾಡ್ಕೊಳ್ತಾ ಬಂದು ಒಂದು ದಿನ ಶಾಶ್ವತವಾಗಿ ಮಾತ್ರೆಗಳಿಂದ ಮುಕ್ತರಾಗಿ ಥೈರಾಯ್ಡ್ ಗ್ರಂಥಿಯನ್ನು ಅತ್ಯುತ್ತಮವಾಗಿ ಇಟ್ಕೋಬಹುದು ಅಂದರೆ ರೆಗ್ಯುಲರ್ ಆಗಿ ನೀಲಿ ಬಾಟಲಲ್ಲಿ ನೀರು ಕುಡಿದ್ರೆ ಅದು ಆಪ್ತ ಸಮಾಲೋಚನೆ ಮೂಲಕ ವೈದ್ಯರಿಂದ ತಿಳಿದು ನಾವು ಕುಡಿಬೇಕು ಹೌದು ವೈದ್ಯರಿಂದ ಅಂದರೆ ನ್ಯಾಚುರೋಪತಿ ವೈದ್ಯರಿಂದ ನ್ಯಾಚುರೋಪತಿ ವೈದ್ಯರಿಂದ ತಿಳಿದು ಎಷ್ಟು ಪ್ರಮಾಣ ಕುಡಿಬೇಕು ಅಂತ ಹೇಳಿ ಅದರ ಪ್ರಕಾರವಾಗಿ ನಾವು ಕುಡಿದ್ರೆ ನಮಗೆ ಥೈರಾಯ್ಡ್ ಸಮಸ್ಯೆ ಗುಣ ಆಗುತ್ತೆ ಅಂತ ಹೇಳ್ತೀರಾ ಇಲ್ಲಿಯವರೆಗೂ ಸಾಕಷ್ಟು ವಿಚಾರಗಳನ್ನ ಗುರುಜಿರವರೇ ತಿಳಿಸ್ಕೊಟ್ಟಿದ್ದೀರಾ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ವಿಚಾರಗಳನ್ನ ನಿಮ್ಮಿಂದ ತಿಳ್ಕೊಳ್ತೀವಿ ಈ ಸಂಚಿಕೆ ಮುಕ್ತಾಯ ಆಗುವ ಮುಂಚೆ ಒಂದು ಸಣ್ಣ ಆರೋಗ್ಯದ ಟಿಪ್ಸ್ ಕೊಡ್ತೀರಾ ಒಂದು ಕೆಲಸವನ್ನು ಮಾಡಿ ಗದ್ದಲ ಇರುವಂತಹ ಜಾಗದಲ್ಲಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿ ಈ ಶಬ್ದವನ್ನು ಹೊರತುಪಡಿಸಿ ದೂರದ ಯಾವುದೋ ಒಂದು ಸಣ್ಣ ಶಬ್ದವನ್ನು ನೀವು ಕೇಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ
ಮೂರ್ನಾಲ್ಕು ನಿಮಿಷಗಳ ಕಾಲ ಈ ಗದ್ದಲದ ಮಧ್ಯೆಯೂ ಆ ಒಂದು ಸಣ್ಣ ಶಬ್ದ ನಿಮಗೆ ಕಿವಿಗೆ ಕೇಳಿಸ್ತಾ ಇರಬೇಕು. ಆ ರೀತಿಯಾಗಿ ಮಾಡುವುದರಿಂದ ಕಿವಿಯೂ ಸಹ ಚುರುಕಾಗುತ್ತೆ, ನಿಮ್ಮ ಏಕಾಗ್ರತೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಏನಿದೆ ಅದನ್ನು ನೀವು ಹೆಚ್ಚಿಗೆ ಮಾಡ್ಕೋಬಹುದು. ತುಂಬಾ ಒಳ್ಳೆಯ ಟಿಪ್ಸ್ ಗುರುಜಿ, ಧನ್ಯವಾದಗಳು ಗುರುಜಿ. ನಮಸ್ಕಾರ. ಸಾಕಷ್ಟು ವಿಚಾರಗಳನ್ನು ಗುರುಜಿಯವರಿಂದ ತಿಳ್ಕೊಂಡಿದ್ದೀವಿ, ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org. ಶ್ರೀ ಗುರು ಬಸವಲಿಂಗ.